ನೀರಲ್ಲಿ ದಾಟಿ ಆ ಕಡೆಗೆ ಹೋಗಬೇಕಾಗುತ್ತೆ ಸ್ಥಳದಲ್ಲಿ ಈ ಜಲಪಾತ ನೋಡೋದು ಮಾತ್ರ ಬಿಸ್ ಮಾಡ್ಕೋಬಾರದು ಅಷ್ಟೊಂದು ಚೆನ್ನಾಗಿದೆ ಜಲಪಾತ ಉತ್ತರ ಕನ್ನಡದ ಜಲಪಾತಗಳ ಹತ್ರ ಹೋಗಕಾಗಲ್ಲ ಮತ್ತೆ ಉತ್ತರ ಕರ್ನಾಟಕದ ಜಲಪಾತಗಳ ಹತ್ರ ಹೋಗಬಹುದು ನೋಡಿ ಇಲ್ಲೊಂದು ಮರ ಇದೆ ನೋಡಿ ಸ್ನೇಹಿತರೆ ಹೇಗೆ ಆಲದ ಮರ ಹೇಗೆ ಬೆಳೆದಿದೆ ಬೆಟ್ಟಕ್ಕೆ ಹತ್ತಿಕೊಂಡು ಒಂದು ಟೈಮ್ ಇತ್ತು ಈಗೆಲ್ಲ ಬರ್ದಿಡ್ತಿದ್ರು ಅಲ್ವಾ ಕಲ್ಲಿನ ಮೇಲೆ ಇನ್ನೊಂದು ಟೈಮ್ ಅಂತ ಬುಕ್ಸ್ ಅಲ್ಲೆಲ್ಲ ಬರ್ದಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ತಾಳೆಗರಿ ಇತ್ತು ತಾಳೆಗರಿ ಇತ್ತು ಆಮೇಲೆ ಬುಕ್ಸ್ ಗಳು ಬಂದ್ರು ಈಗೇನ ಇದೆಲ್ಲ ವ್ಲಾಗ್ಸ್ ಮಾಡ್ತಾ ಇದೀವಿ ನಮ್ಮಂತ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಏಕೆ ಕನ್ನಡ ಲಾಗ್ಸ್ ನಾವು ನಿಮ್ಮ ಕವಿತಾ ಅಂಡ್ ಆನಂದ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ಇವತ್ತು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಇವತ್ತು ನಾವು ಒಂದು ಜಲಪಾತಕ್ಕೆ ಬಂದಿದ್ದೇವೆ ಇದು ದಿವಸ ನೀವು ಇಲ್ಲಿ ಉತ್ತರ ಕನ್ನಡದ ಜಲಪಾತಗಳನ್ನು ನೋಡಿದ್ದೀರಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಗ ಉತ್ತರ ಕರ್ನಾಟಕದ ಜಲಪಾತವನ್ನು ನೋಡಕ್ಕಂತಲೇ ಬಂದಿದ್ದೀವಿ ನಾವು ಹೌದು ಸ್ನೇಹಿತರೆ ಈ ಜಲಪಾತ ಏನಿದೆ ಅಲ್ಲ ಇದು ಸವದತ್ತಿ ಹತ್ರ ಬರುತ್ತೆ ಹುಬ್ಳಿಯಿಂದನೂ ಒಂದು 60 ಕಿಲೋಮೀಟರ್ ದೂರ ಆಗ್ತದೆ ಸವದತ್ತಿಯಿಂದ ಒಂದು 22 ಕಿಲೋಮೀಟರ್ ಆಗುತ್ತೆ ಮತ್ತೆ ಮುನವಳ್ಳಿ ಹತ್ರನೇ ಬರುತ್ತೆ ಇದು ಜಲಪಾತ ಇಕ್ಕೇರಿಗೂ ಸಮೀಪ ಆಗುತ್ತೆ ಅಲ್ವಾ ಹೌದು ಇಕ್ಕೇರಿ ಅದೇ ಪ್ರದೇಶದಲ್ಲಿ ಬರುತ್ತೆ ಇದು ಜಲಪಾತ ಗೊತ್ತಾಗಿರ್ಬೋದು ನಿಮಗೆ ಜಲಪಾತ ಯಾವ್ದಂತ ಹೇಳಿ ತಮ್ಮನೇಲಿ ನೋಡಿ ಮತ್ತೆ ಈಗ ಗೊತ್ತು ಮಾಡ್ಕೊಂಡಿರ್ತೀರಾ ಅದೇ ವರವಿಸಿದ್ದೇಶ್ವರ ಜಲಪಾತ ಹಾಗೆ ಸ್ನೇಹಿತರೆ ಈ ವರವಿಸಿದ್ದೇಶ್ವರ ಜಲಪಾತಕ್ಕೇನು ಬಂದ್ವಲ್ಲ ಸೊ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿ ನಮಗೆ ಜಲಪಾತದ ನೀರು ಹರಿದು ಹೋಗೋ ದಾರಿ ಸಿಗ್ತದೆ ಆ ದಾರಿಯಿಂದ ನಾವು ಕ್ರಾಸ್ ಮಾಡಿಕೊಂಡು ಈಗ ಇಲ್ಲಿಗೆ ಬಂದಿದ್ದೇವೆ ಸೊ ಇಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋದರೆ ಜಲಪಾತ ಬರುತ್ತೆ ಬರೋ ದಾರಿ ಸ್ವಲ್ಪ ಕಠಿಣ ಸ್ವಲ್ಪ ಕಠಿಣ ಅನ್ಬೋದು ವಯಸ್ಕರಿಗೆ ಸ್ವಲ್ಪ ಕಠಿಣ ಆಗ್ಬೋದು ಮಳೆಗಾಲದಲ್ಲಿ ಹೌದು ಈ ಜಲಪಾತ ಧುಮುಕೋದೇ ಮಳೆಗಾಲದಲ್ಲಿ ಬೇಸಿಗೆಯಲ್ಲೇ ಬಂದ್ರೆ ಈ ಜಲಪಾತದ ಸೊಬಗು ನೋಡ್ಲಿಕ್ಕೆ ಸಿಗೋದಿಲ್ಲ ಸೆಪ್ಟೆಂಬರ್ ಟು ಹೌದು ಮಳೆಗಾಲದಿಂದ ನೀವು ಡಿಸೆಂಬರ್ ಜನವರಿ ವರೆಗೂ ಬರಬಹುದು ಅಲ್ಲಿವರೆಗೂ ಜಲಪಾತದ ನೀರು ತುಂಬಾ ಸಿಗ್ತದೆ ಮತ್ತೆ ಈ ಅದೇನು ಹೇಳಿದ್ನಲ್ಲ ಕ್ರಾಸ್ ಮಾಡ್ಬೇಕಾದ್ರೆ ನೀರು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಎಷ್ಟು ಸ್ವಚ್ಛವಾಗಿ ನೀರು ಹರಿತದೆ ಅಂದ್ರೆ ಈ ನೀರಿನಲ್ಲಿ ಆಳದಲ್ಲಿರೋ ಕಲ್ಲುಗಳು ಸಹ ಕಾಣ್ತದೆ ಕಲ್ಲು ಮೇಲೆ ಎದ್ದಿರೋ ಹಾಗೆ ಕಾಣುತ್ತೆ ಹಾಗೆ ಅಂತ ಆಳ ಇಲ್ಲ ಅಂತ ಹೇಳಿದ್ರೆ ತುಂಬಾ ಆಳ ಇದೆ ಸೊ ನೀವು ಈಗಲೇ ನೋಡಿದ್ರಿ ಕ್ರಾಸ್ ಮಾಡ್ಬೇಕಾದ್ರೆ ಹೇಗೆ ಅದು ಆಳವಾಗಿತ್ತು ಅಂತ ಸೊ ಅದಕ್ಕಾಗಿ ಅದನ್ನ ದಾಟಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಹುಷಾರಾಗಿ ಜಾಗ್ರತೆಯಿಂದ ದಾಟಬೇಕಾಗುತ್ತೆ ಬನ್ನಿ ಹೋಗುವ ಜಲಪಾತ ನೋಡ್ಕೊಂಡು ಬರುವ ನಿಮ್ಗೂ ತೋರಿಸ್ತೀವಿ ಜಲಪಾತ ಹೇಗಿದೆ ಅಂತ ಬನ್ನಿ ಹೋಗಿ ಬನ್ನಿ ಸ್ನೇಹಿತರೆ ಈ ಜಲಪಾತಕ್ಕೆ ತುಂಬಾ ಜನ ಬರ್ತಾರೆ ಸುತ್ತಮುತ್ತಲಿನ ಅಂದ್ರೆ ರಾಮದುರ್ಗ ಮತ್ತೆ ಸವದತ್ತಿ ಬಯಲಹೊಂಗಲ ಧಾರವಾಡ ಹುಬ್ಳಿ ಆ ಕಡೆಯಿಂದ ತುಂಬಾ ಜನ ಬರ್ತಾರೆ ಈ ಜಲಪಾತಕ್ಕೆ ನಮ್ಮ ಬೆಳಗಾಂ ಡಿಸ್ಟಿಕ್ ಅಲ್ಲಿರೋದು ಧಾರವಾಡ ಬೆಳಗಾಂ ಧಾರವಾಡ ಹುಬ್ಳಿ ಅವರಿಗೆ ನಿಯರೆಸ್ಟ್ ಜಲಪಾತ ಅಂದ್ರೆ ಇದೇ ಹೇಳ್ಬೋದು ಹೌದು ಹೆಂಗೈತ್ರ ಜಲಪಾತ ಚಂದ ಐತಿ ಸೊ ಈ ಹಸಿರು ಬೆಟ್ಟದ ಮಧ್ಯೆ ಬರ್ತಿದ ಹಾಗೆ ಎಷ್ಟೊಂದು ಆಹ್ಲಾದಕರ ಆಗುತ್ತೆ ಮನಸ್ಸಲ್ಲ ಎಲ್ಲ ಕಡೆಯಿಂದ ಬೆಟ್ಟ ತುಂಬಿದೆ ಅಂದ್ರೆ ಬೆಟ್ಟದಿಂದ ಸುತ್ತುವರೆದಿದೆ ಜಾಗ ತುಂಬಾ ಚೆನ್ನಾಗಿದೆ ಈಗ ಜಲಪಾತದ ಹತ್ತಿರ ಬರ್ತಿದ ಹಾಗೆ ಜಲಪಾತದ ಶಬ್ದ ಕೇಳ್ತಾ ಬಂತು ಕಾರಾಗಿ ನಡಿಬೇಕಾಗ್ತದೆ ನೋಡಿ ಇಲ್ಲಿ ಕಲ್ಲುಗಳು ಎಷ್ಟೊಂದು ಕಲ್ಲುಗಳಿದೆ ಕಾಲು ಜರಿತದೆ ಇನ್ನೊಂದು ಇನ್ನೊಂದು ಏನಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ ಗುಹಾಂತರ ದೇವಾಲಯ ಇದೆ ಅದು ಸುಮಾರು ಬಹಳ ಹಳೆಯ ಇತಿಹಾಸ ಇರೋ ದೇವಸ್ಥಾನ ರಾಷ್ಟ್ರಕೂಟರ ಕಾಲದ್ದು ಅಂತಲೇ ಹೇಳ್ತಾರೆ ಆ ದೇವಸ್ಥಾನದಲ್ಲಿ ಒಂದು ಶಿವಲಿಂಗ ಇದೆ ನಂದಿನೂ ಇದೆ ಅದನ್ನು ನಿಮಗೆ ತೋರಿಸ್ತೀವಿ ಮುಂದೆ
ಉತ್ತರ ಕನ್ನಡದ ಜಲಪಾತಗಳ ಹತ್ರ ಹೋಗಕಾಗಲ್ಲ ಬಟ್ ಉತ್ತರ ಕರ್ನಾಟಕದ ಜಲಪಾತಗಳ ಹತ್ರ ಹೋಗಬಹುದು ನೋಡಿ ಹೌದು ಅಲ್ಲಿ ನಮ್ಮ ಚಾನೆಲ್ ಅಲ್ಲಿ ಇನ್ನೊಂದು ಸಾತೋಡಿ ಫಾಲ್ಸ್ ಜಲಪಾತ ಕೂಡ ತೋರಿಸಿದೆ ಉತ್ತರ ಕನ್ನಡದ್ದು ಅದನ್ನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಸ್ನೇಹಿತರೆ ನಿಮಗೆ ನೋಡಬೇಕಂದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡಿ ಮುಂದೆ ಹೋದ್ರೆ ಸಿಗೋದು ದೇವಸ್ಥಾನ ಗವಿಸಿದ್ದೇಶ್ವರ ಗುಹಾಂತರ ದೇವಸ್ಥಾನ ಅದನ್ನು ನಾವೀಗ ಕೋಯಿನ್ಸಿಡೆಂಟ್ ಏನೋ ಗೊತ್ತಿಲ್ಲ ಎಲ್ಲ ಗುಹಾಂತರ ದೇವಾಲಯಗಳಿಗೆ ಜಾಸ್ತಿ ಹೋಗ್ತಾ ಇದೀವಲ್ಲ ಹೌದು ಆಲ್ರೆಡಿ ಒಂದು ಚಂದ್ರಗುತ್ತಿದು ವಿಡಿಯೋ ನಾವು ಹಾಕಿದ್ದೇವೆ ಅದು ಕೂಡ ಗುಹಾಂತರ ದೇವಾಲಯ ಏನು ಏನಾದ್ರು ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಲಿಂಕ್ ಹಾಕಿರ್ತೀವಿ ಸೊ ಇಲ್ಲೇ ಗುಹಾಂತರ ದೇವಾಲಯ ಪಕ್ಕದಲ್ಲೇ ಜಲಪಾತ ಇದೆ ಸ್ನೇಹಿತರೆ ಈ ವರವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕಂದ್ರೆ ಸೊ ಈ ನೀರಲ್ಲಿ ಮಿಂದು ದೇವರ ದರ್ಶನವನ್ನು ಪಡಿತಾರಂತೆ ಸೊ ಹಾಗೆ ಈ ಇದರಲ್ಲಿ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗದೇ ಇದ್ದರೆ ಸೊ ನೀವು ಇಲ್ಲಿ ಕೂಡ ಇದು ಕೈಕಾಲು ಮುಖ ತೊಳೆದು ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ನೀರಿಗೆ ಇಳಿತಾ ಇದ್ದಾರೆ ನೋಡಿ ಅಲ್ಲಿ ಇಳಿಯೋದ್ ಬಿಟ್ಟು ಇಲ್ಲಿ ಇಳಿತಾ ಇದ್ದಾರೆ ತುಂಬಾ ಕ್ಲಿಯರ್ ನೀರಿದೆ ನೋಡು ಅಲ್ಲಿಂದ ನೀರು ಬರ್ತದೆ ಜರಿ ನೀರು ಎಷ್ಟು ಚೆನ್ನಾಗಿದೆ ಏನು ಫಿಶ್ ಥೆರಪಿ ಫಿಶ್ ಥೆರಪಿ ಅಷ್ಟೇ ಫಿಶ್ ಇಲ್ಲ ಇಲ್ಲಿ ವಾಟರ್ ಥೆರಪಿ ಚೆನ್ನಾಗಿದೆ ಒಂಥರ ಏನೋ ಮನಸ್ಸಿಗೆ ಪ್ರಶಾಂತವಾಗಿದೆ ಕಾಲಿಗೆ ನೀರು ತಾಗಿದ ಕೂಡಲೇ ಒಂಥರ ಮನಸ್ಸು ಹಗರಾಗುತ್ತೆ ಅದು ಇಂಥ ಸ್ಥಳಗಳಲ್ಲಿ ಈ ಸ್ಥಳದಲ್ಲಿ ಈ ಜಲಪಾತ ನೋಡೋದು ಮಾತ್ರ ಮಿಸ್ ಮಾಡ್ಕೋಬಾರ್ದು ಅಷ್ಟೊಂದು ಚೆನ್ನಾಗಿದೆ ಜಲಪಾತ ಏನು ತುಂಬ ನೀರು ನೋಡೇ ನನಗೆ ಖುಷಿ ಆಯಿತು ಅಷ್ಟೊಂದು ಕ್ಲಿಯರ್ ನೀರು ಈಜಾಡ್ಬೇಕನ್ಸುತ್ತೆ ಅದರಲ್ಲಿ ಈಜಾಡಿ ಅಲ್ಲ ಮತ್ತೆ ಬನ್ನಿ ಸ್ನೇಹಿತರೆ ದೇವಸ್ಥಾನಕ್ಕೂ ಹೋಗಿ ಬರುವ ಇದು ವರವಿಸಿದ್ದೇಶ್ವರ ದೇವಾಲಯ ಇಲ್ಲಿ ನೋಡಿ ಗುಹಾಂತರ ದೇವಾಲಯ ಇದು ಹೌದು ನೀರು ಹೊಸರ್ತಾ ಇದೆ ಸೊ ಇಲ್ಲೇ ದೇವಾಲಯ ಇದೆ ಇಲ್ಲಿ ನೋಡ್ಬೋದು ಜಲಪಾತ ಬೀಳುತ್ತಿದೆ ಇಲ್ಲಿ ಒಂದು ಶಿವಲಿಂಗ ಇದೆ ಕಾಣ್ಬೋದು ಇಲ್ಲಿ ಇಲ್ಲಿ ಜೋಡಿ ಬಸವಣ್ಣ ಇದೆ ಎದುರುಗಡೆ ಶಿವ ಇದ್ದಾರೆ ಶಿವಲಿಂಗ
ನೋಡಿ ದೇವಸ್ಥಾನ ಇದೆ, ಬಹಳ ಪುರಾತನ ದೇವಾಲಯ. ಇದಕ್ಕೆ ಇತಿಹಾಸ ಇರ್ತದೆ, ಎಷ್ಟೇ ಸಂಬಂಧ ಆಗಿತ್ತು ನೋಡಿ. ಸದಾವ ಕಾಲ ಇಷ್ಟು ನೀರು ಮಾತ್ರ ಇರ್ತದೆ, ಮಳೆಗಾಲ ಇದ್ರೂ ಇಷ್ಟೇ ನೀರು, ಬೇಸಿಗೆ ಇದ್ರೂ ಇಷ್ಟೇ ನೀರು. ಪೂಜೆ ಪುನಸ್ಕಾರ ನಾವು ಮಾಡ್ತೇವೆ, ಸಾಯಂಕಾಲ ಕಾರ್ಯಕ್ರಮ ಶಿವರಾತ್ರಿ ಉತ್ಸವ ಮುಂದಾದ ಶ್ರಾವಣ ಅಂಕ ಅಂತೇಳಿ ಏಕ ಉತ್ಸವ ಶ್ರಾವಣ ಜನ ಬಾರ ಎಲ್ಲ ಚಾಲು ಆಗೈತದೆ. ಈಗ ಶ್ರಾವಣಕ್ಕ ಶ್ರಾವಣ ಮಾಡ್ತಿದ್ದಕ್ಕ ನಾಲ್ಕೈದು ಪ್ಯಾಕೆಟ್ ಸುಮ್ಮನೆ ಬೇಕು. ನಿಮ್ಗೆ ಅಷ್ಟೇ ಇಲ್ರಿ, ನಿಮ್ಗೆ ಅಷ್ಟೇ ಇದೆ ಗುಡ್ಡ ಗುಡ್ಡ ಈಗ ಗುಡ್ಡ ಕುಂತ್ಕೊಳ್ಳೋದಾರ ನಿಮ್ಮಂತ ಬಂದವ್ರನ್ನ ಭಕ್ತರ ಅಷ್ಟೇ. ಈ ಇದಕ್ಕೆ ವರವಿಸಿದ್ದೇಶ್ವರ ಅಂತ ಯಾಕೆ ಕರೀತಾರ್ರಿ ಅಂದ್ರೆ ನೀವು ಬಂದವ್ರೆಲ್ಲ ವರ ಕೊಡವನ್ನ ರೀ, ನೀವು ಪಟ್ಟು ವರ ಕೊಡವ, ನೀವು ಕುಡಿದು ವರ ಕೊಡವ, ನೀವು ಬೇಡಿದ ಪಟ್ಟು ಕೊಡವ, ನೀವು ಏನ್ ಬೇಕಾದ್ರೆ ಕುಂತು ಸಂಕಲ್ಪ ಮಾಡಿ ಬೇಡ್ಕೊಂಡ್ರೆ ಕೊಡತಾನ್ರಿ. ಅಲ್ಲಿ ಅವನು ಕಟ್ಟಿರೋ ಮಾತು ಇಲ್ಲಿ ಬರ್ತಾ ಇರ್ಬೇಕು, ಇಲ್ಲಿ ಬಂದ ಇಲ್ಲಿ ಕೆಲಸ ಮಾಡ್ಬೇಕು ಬರಲ್ಲ ನಾನು ಇಲ್ಲಿ ಬಂದಾಗ ಅದಕ್ಕೆ ಇಲ್ಲ ಹೋಗ್ಬೇಕು. ನಿಮ್ಮ ಮನೆಯಲ್ಲಿ ಕ್ರೀಡೆ ಇರಲಿ ಏನೋ ಇರಲಿ ಏನೋ ಇರಲಿ, ನಿಮ್ಮ ಬಟ್ಟೆ ನೀರು ತೊಗೊಳ್ಳಿ ಎಲ್ಲ ಮನೆಗೆಲ್ಲ ಚಿಕ್ಕಿಸ್ಬಿಟ್ರೆ ಎಲ್ಲ ಊರು ಹೋಗ್ಬಾರ್ದು. ನಿಮ್ಮ ಮನೆಯಲ್ಲಿ ಗಾಳಿ ಇರಲಿ ಹುಷಾರಿರಲಿ, ನಿಮ್ಮ ಸ್ನಾನ ಮಾಡಿ ಎಲ್ಲ ಹೋಗ್ಬೋದು. ಇನ್ನೂ ಯಾಕಂತಾರೆ ನಿಮ್ಮ ಈಗ ಆ ನೀರಿಗೆ ಅಷ್ಟು ಮಹತ್ವ ಐತಿ, ಭಾಳ ಮಹತ್ವ. ನೀರು ಕುಡಿದು ನೋಡ್ರಿ ಈಗ ಸರಿ ಅಲ್ಲಿ ಅಷ್ಟು ಟೇಸ್ಟ್ ಅಲ್ಲ ಅವ್ರಿಗೆ ಬೇರೆ ಎಲ್ಲ ಜಲಪಾತಗಳಿಗಿಂತ ಈ ಜಲಪಾತದಲ್ಲಿ ಬಹಳ ಸ್ವಚ್ಛ ನೀರ್ ಐತ್ರಿ. ಇನ್ನೊಂದು ಶಿವಲಿಂಗ ಇದೆ ಈ ಕಡೆ, ಇದು ಪುರಾತನನೇ ನಿನ್ನ ಅದಕ್ಕೆ 2000 ಹಂಗ ಬಿಟ್ಟು ಸ್ವಪ್ನ ಮಾಡಿ ಹಾಗೆ ಮಾಡಿದ್ರು. ಭಿನ್ನ ಆಗಿದ್ರೆ ಪೂಜಾ ಪುನಸ್ಕಾರ ಇಲ್ಲ. ಪೂಜೆ ಮಾಡಕ್ ಹೋಗಲ್ಪ ಹಂಗ ಪ್ಯಾಕ್ ಮಾಡಿ ಸಿಮೆಂಟ್ ಅಷ್ಟು ಪ್ಯಾಕ್ ಮಾಡಿ ಇದ್ಗಡೆ ಕುಂಡಿಸ್ಬಿಡ್ರಿ. ಏನು ಅವ್ರು ತೆರಿಗೆ ನೀರು ಹಾಕೊಂಡು ಮೂರು ಮತ್ತು ಇವತ್ತು ಹೆಚ್ಚಿನ ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ರು. ಮ್ಯಾರೇಜ್ ಆಗ್ತಾವ್ರಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಗುಹಾಂತರ ದೇವಸ್ಥಾನ ಅಂತ ಮನಸ್ಸಿಗೆ ಶಾಂತಿ ಆಗುತ್ತೆ. ಇಲ್ಲೊಂದು ಹಳೆಗನ್ನಡ ಶಾಸನ ಇದೆ, ಅದನ್ನು ನಿಮಗೆ ತೋರಿಸಿದ್ರು ಹೋಗಿದೆ ಆ ಗೋಡೆ ಮೇಲೆ ಬನ್ನಿ ಹೋಗ್ಬೋದು. ಹೇಗೆ ತೋರಿಸ್ ಬೆಳೆ ಬನ್ನಿ. ಧನ್ಯವಾದಗಳು. ಏನ್ ಗೊತ್ತಾ, ಈ ಗುಡ್ಡಗಳಿಗೆ ಪೇಂಟ್ ಕೊಡ್ಬೇಕಂತ ಇಲ್ಲ, ಆ ತರ ಕಲರ್ ಕಲರ್ ಗುಡ್ಡ ಇದೆ ನೋಡಿ ಅಲ್ಲ ಅಲ್ಲಿ ಅಲ್ಲಿ ಯಾವ ತರ ಇದೆ ನೋಡಿ, ಒಂಥರ ರೆಡ್ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ, ಎಲ್ಲ ಕಾಂಬಿನೇಷನ್ ಗುಡ್ಡ ಅಲ್ವಾ. ಅದು ನೀರು ಹರಿದು ಹರಿದು ಆ ತರ ಕಲರ್ ಆಗಿದೆ ಅದು. ಅಲ್ಲ ಆ ಕಡೆ ನೋಡಿ, ಆ ಕಡೆ ಒಂಥರ ಡಿಫ್ರೆನ್ಸ್. ಓಕೆ ಓಕೆ ಇಲ್ಲಿ ಬಂದಿದ್ದೆ.
भगवान इतिहास कुरुहु प्राचीन काल के कुरुहु आदरू बेकल्ल टाइम हेल्प बर्दिट्रल कल मेले इन टाइम बुक्स आम बुक्स व्लॉग्स नमंतवर मुंदिन पीळिगेगे देवस्थान अंद्रे यावदे आगली हिस्टोरिकल प्लेस माहिती बरोदु नावु मुंदिन पीळिगेगे गोत्तागोदल्वा ಇಲ್ಲೊಂದು ಮರ ಇದೆ ನೋಡಿ ಸ್ನೇಹಿತರೆ ಹೇಗೆ ಆಲದ ಮರ ಹೇಗೆ ಬೆಳೆದಿದೆ ಬೆಟ್ಟಕ್ಕೆ ಹತ್ತಿಕೊಂಡು ಪ್ರಕೃತಿ ತನ್ನ ದಾರಿಯನ್ನು ಹುಡುಕ್ತಾ ಇರುತ್ತಲ್ಲ ಹೌದು ಪ್ರಕೃತಿ ತನ್ನ ದಾರಿಯನ್ನು ಹುಡುಕ್ತಾ ಇರುತ್ತೆ ಇದೆ ಉದಾಹರಣೆ ಎಕ್ಸಾಂಪಲ್ ನಾವು ನಡೆದಿದ್ರೆ ಅದು ರೂಟ್ಗಳು ಹೇಗೆ ಬಂದು ಹೌದು ಮರ ಇಲ್ಲಿ ನೋಡಿ ಈಜಾಡಬಹುದು ನೀರಲ್ಲಿ ಸೇಫ್ ಇದೆ ಅನ್ಸುತ್ತೆ ಈಜ್ ಬರೋರು ಈಜಾಡಬಹುದು ತುಂಬಾ ಅಷ್ಟೇನೂ ಆಳ ಇಲ್ಲ ಅಷ್ಟೇನೂ ಆಳ ಇಲ್ಲ ಹಾಫ್ ತನಕ ಬರುತ್ತೆ ಹೌದು ಸ್ನೇಹಿತರೆ ಈ ಜಲಪಾತದ ನೀರು ಇಲ್ಲಿ ಬಿದ್ದು ಮತ್ತೆ ನದಿಗೆ ಹರಿದೋಗುತ್ತೆ ಇಲ್ಲಿ ನೋಡಿ ನೀರು ಹೀಗೆ ಹರಿದೋಗ್ತಾ ಇದೆ ಏನೋ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂದ್ರೆ ನಂಗೆ ಇದೊಂದು ಬಹಳ ಖುಷಿ ಆಯ್ತಪ್ಪ ಹೌದು ಅಲ್ವಾ ಇದು ನೋಡ್ಲಿಕ್ಕೆ ಸ್ವಲ್ಪ ನೀರಿದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಆಳ ಇದೆ ಸಿಕ್ಕಾಪಟ್ಟೆ ಆಳ ಇರುತ್ತೆ ಸ್ವಲ್ಪ ಆಳ ಇದೆ ಸಿಕ್ಕಾಪಟ್ಟೆ ಏನಿಲ್ಲ ಇದೆ ಸ್ವಲ್ಪ ಆಳ ಇದೆ ನಾವು ಅರ್ಧ ಆದ್ರೂ ಮುಳುಗ್ತೇವೆ ಅಲ್ವಾ ಹೌದು ಅರ್ಧ ಮುಳುಗ್ತೇವೆ ನಾವು ಸೋ ವರವಿ ಸಿದ್ದೇಶ್ವರ ಜಲಪಾತಕ್ಕೆ ಬಂದರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇದೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹಾಗೆ ಇಲ್ಲಿ ಒಳಗಡೆ ಹೋದರೆ ವರವಿ ಸಿದ್ದೇಶ್ವರ ಜಲಪಾತ ಬರುತ್ತೆ ಮತ್ತೆ ಸ್ನೇಹಿತರೆ ಇಲ್ಲಿ ಏನು ಬರ್ತೀವಲ್ಲ ವರವಿ ಸಿದ್ದೇಶ್ವರ ಜಲಪಾತಕ್ಕೆ ಒಂದು ಹಾಫ್ ಕಿಲೋಮೀಟ್ರ್ನಷ್ಟು ಇದು ರೋಡ್ ಈ ಥರ ಕಚ್ಚಾ ರಸ್ತೆ ಬರುತ್ತೆ ಮೇನ್ ರೋಡ್ನಿಂದ ಒಂದು ಅರ್ಧ ಕಿಲೋಮೀಟ್ರ್ 500 ಒಂದು 600 ಮೀಟರ್ ಒಳಗಡೆ ಬರಬೇಕಾಗತ್ತೆ ಸೊ ಇದು ಜಲಪಾತದಿಂದ ಹರಿದು ಬರೋ ನೀರು ಏನಾಗುತ್ತೆ ಮುಂದೆ ಮಲಪ್ರಭಾ ನದಿಗೆ ಸೇರುತ್ತೆ ಬಟ್ಟಲು ಬೆಟ್ಟದಲ್ಲಿರೋ ಬಟ್ಟಲ ಹೂವು ಒಂದೇ ಬೇಜಾರು ಏನಂದ್ರೆ ಅಮ್ಮ ಅಪ್ಪನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ತನಕ ನೀರ್ ಜಾಸ್ತಿ ಇತ್ತು ಮಳೆಗಾಲ ಅಲ್ವಾ ಸಿಕ್ಕಾಪಟ್ಟೆ ನೀರಿತ್ತು ಜರಿಯಿಂದ ಹರಿದು ಬರೋದು ಬೇಸಿಗೆ ಕಾಲ ಅಂದ್ರೆ ಆರಾಮ್ಸೆ ಹೋಗ್ಬೋದು ಇನ್ನೊಂದ್ಸತಿ ಬರೋಣಂತೆ ಬೇಸಿಗೆ ಕಾಲದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ವರವಿ ಸಿದ್ದೇಶ್ವರ ಜಲಪಾತ ಮತ್ತು ಹಾಗೆ ವರವಿ ಸಿದ್ದೇಶ್ವರ ದೇವಾಲಯ ಗುಹಾಂತರ ದೇವಾಲಯ ಅದು ಈ ವರವಿ ಸಿದ್ದೇಶ್ವರ ಪ್ರಾಚೀನ ಕಾಲದ ದೇವಾಲಯ ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಮತ್ತೆ ಈ ಜಲಪಾತ ಏನಿದೆ ಅಲ್ಲ ಈ ಜಲಪಾತದ ನೀರು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವೇನು ನೋಡಿದ್ರಲ್ಲ ಅದು ಈಗಲೂ ಕೂಡ ಹಾಗೆ ಇದೆ ತುಂಬಾ ಪ್ರಶಾಂತ ಅನಿಸ್ತು ನಮಗೆ ಇಲ್ಲಿ ಬಂದು ಮತ್ತೆ ಜಲಪಾತದಲ್ಲಿ ಅಲ್ಲಿ ನೀರಿಗೆ ನಾವು ಇಳಿಲಿಕ್ಕೆ ಹೋಗಲಿಲ್ಲ ಆಳ ಇರಬಹುದು ಅಂತ ಅನ್ಕೊಂಡ್ವಿ ಆದರೂ ಕೆಲವು ಜನ ಅಲ್ಲಿ ಇಳಿತಾ ಇದ್ರು ಹಾಗೆ ಇಳಿಬಹುದು ಅಷ್ಟೊಂದು ಡೀಪ್ ಇಲ್ಲ ಅನಿಸುತ್ತೆ ಬಟ್ ಆದರೂ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕಾಗುತ್ತೆ ಇಂಥ ಪ್ರದೇಶಗಳಲ್ಲಿ ಏನಿದೆಯಲ್ಲ ಪ್ರಕೃತಿಗೆ ಹತ್ತಿರವಾಗಿರೋ ಪ್ರದೇಶಗಳಲ್ಲಿ ನಾವು ಪ್ರಕೃತಿಯನ್ನು ಉಳಿಸುವ ಕಾರ್ಯವನ್ನು ಮಾಡಬೇಕು ಪ್ಲಾಸ್ಟಿಕ್ ರಹಿತ
ಪ್ರಕೃತಿಗೋಸ್ಕರ ನಾವು ಇಲ್ಲಿ ಬಂದ್ರೆ ಆದಷ್ಟು ಪ್ಲಾಸ್ಟಿಕ್ ತರೋದನ್ನ ಅವಾಯ್ಡ್ ಮಾಡಿ. ಹೌದು, ಯಾಕಂದ್ರೆ ಪ್ಲಾಸ್ಟಿಕ್ ಇಂದ ತುಂಬಾ ಪರಿಸರ ನಾಶ ಆಗ್ತಿದೆ, ಎಲ್ಲ ಕಡೆ ಜಾಗೃತಿ ಆಗ್ತಿದೆ ಈಗ. ಸೊ ಹಾಗೆ ನಮ್ಮದು ಕೂಡ, ನಮ್ಮ ಲಾಗ್ ಮುಖಾಂತರ ಎಲ್ಲ ವೀಕ್ಷಕರಲ್ಲಿ ನಮ್ಮದು ಕೂಡ ಅದೇ ವಿನಂತಿ. ಸೊ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿ ಅಂತ. ಮತ್ತು ಹಾಗೆ ಸ್ನೇಹಿತರೆ, ಈ ಜಲಪಾತದ ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ, ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಬಾಯ್ ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.